ಅಣ್ಣಾಮಾವ ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಹೋರಾಟ ಮಾಡಿದ್ದಕ್ಕಾಗಿ ಕಿತ್ತೂರು ಹೆಸರು ಐತಿ. ಇದನ್ನ ಹಾಳು ಮಾಡಕ್ ಬಂದಾರ ಮಲ್ ಶೆಟ್ಟಿಗಳು ಏನ್ ಇರ್ತಾರಲ್ಲ ಮಲ್ಲಾಪ್ ಶೆಟ್ಟಿಗಳನ್ನ ಹೊರಗೆ ಕಾಣಿಸ್ಬೇಕು ಅವ್ರನ್ನ. ಆ ಸಾರ್ವಜನಿಕ ಕೆಲಸ ಮಾಡ್ಲಂತ ತಗೊಂಡಿದ್ದಂತ ವ್ಯಕ್ತಿಗೆ ನಾವು ಅದನ್ನ ಹೋರಾಟ ಮಾಡಿಕೊಂಡು ಇಡುವಂತ ಪರಿಸ್ಥಿತಿ ಬದತಿಗೆ ಮತ್ತೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತೀರಿ, ನಿಮಗ್ ನಾಚಿಕೆ ಆಗ್ಬೇಕು. ಯಾಕಂತಂದ್ರೆ ಇಂಥ ಒಂದ್ ನಾಡಿನಲ್ಲಿ ಇವತ್ತ ವೀರಭೂಮಿ ಕಿತ್ತೂರು ಚೆನ್ನಮ್ಮ ಇಂಥ ಒಂದ್ ನಾಡಿಗೆ ನೀವೆಲ್ಲ ಮೋಸ ಮಾಡಕತ್ತಿರ್ಲ. ನಿಜವಾಗ್ಲೂ ನಿಮಗ್ ಆ ಚೆನ್ನಮ್ಮ ತಾಯಿ ಸುಮ್ನೆ ಬಿಡುದಿಲ್ಲ. ಅದಕ್ಕಾಗಿ ದಯವಿಟ್ಟು ನಿಮಗೇನಾದ್ರೂ ಒಂದ್ ಜನರ ಬಗ್ಗೆ ನಿಜವಾದ ಕಳಕಳಿ ಇದ್ರೆ ಆ ಆಸ್ಪತ್ರೆಯನ್ನ ಕಿತ್ತೂರಿನಲ್ಲೇ ಅಲ್ಲೇ ಇಲ್ಲೇ ಒಂದೆರಡು ಕಿಲೋಮೀಟರ್ ಆಸ್ಪಾಸ್ನಲ್ಲಿ ನಿರ್ಮಾಣ ಮಾಡಿ ಮಾನವೀಯತೆಯನ್ನ ಕಾಯ್ದುಕೊಳ್ಳ್ರಿ ಅಂತ. ಇದ್ದಂತ ಕಿತ್ತೂರಿನಲ್ಲಿ ಇದ್ದಂತ ಸೌಲಭ್ಯಗಳು ಬೇರೆ ಬೇರೆ ಕಡೆ ಹೋಗಿ ಕಿತ್ಕೊಂಡ್ರೆ ಮತ್ತೆ ಸಪ್ರೇಟ್ ಆಗಿ ನಿರ್ಮಾಣ ಮತ್ತೆ ಗಿಜಗನಹಳ್ಳಿ ಅಂತ ಹೆಸರು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತದೆ. ಯಾಕಂದ್ರೆ ಅದಕ್ಕೆ ಈಗ ಉದಾಹರಣೆ ಹೇಳಿದ್ರಿ, ಕೋಟೆ ಒಂದು ಊರಿಗೆ, ಅದು ಆಸ್ಪತ್ರೆ ಇನ್ನೊಂದು ಊರಿಗೆ, ಒಂದು ವಿಶ್ವವಿದ್ಯಾಲಯ ಬಂದಂಥದ್ದು ಮತ್ತೊಂದು ಊರಿಗೆ, ಮತ್ತೊಂದು ಇನ್ನೊಂದು ಏನೋ ಮತ್ತೆ ಬರುವಂಥದ್ದು ಮತ್ತೊಂದು ಊರಿಗೆ ಹೋದ್ರೆ ಕಿತ್ತೂರು ಹೆಂಗೆ ಬೆಳೆಯಕ್ಕೆ ಸಾಧ್ಯತೆ?